ಜಿಲ್ಲಾಡಳಿತ ಚಿಕ್ಕಬಳ್ಳಾಪುರ, ತಾಲೂಕು ಆಡಳಿತ ಬಾಗೇಪಲ್ಲಿ ವತಿಯಿಂದ ಸೋಮನಾಥಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರುವಂತಹ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಕಾರ್ಯಕ್ರಮಕ್ಕೆ ಇನ್ನೇ ಕೆಲವೇ ಕ್ಷಣಗಳಲ್ಲಿ ಚಾಲನೆ. ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾದಂತಹ ಲತಾ ಮೇಡಮ್ ಅವರು ಆಗಮಿಸಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ವೇದಿಕೆಗೆ ಬರಲಿದ್ದಾರೆ. ಎಲ್ಲ ಸಾರ್ವಜನಿಕರು ಕರ್ನಾಟಕ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರುವಂತಹ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಯ ದೂರದೃಷ್ಟಿಯ ಆಶಾಪಡಿಸುತ್ತಿರುವಂತಹ ಒಂದು ಸಮನ್ವಯ ಕಾರ್ಯಕ್ರಮ, ಜಿಲ್ಲಾಧಿಕಾರಿಗಳ ಮನೆ ಹಳ್ಳಿಯ ಕಡೆ ಕಾರ್ಯಕ್ರಮ ಸರ್ಕಾರಿ ಪ್ರೌಢಶಾಲೆ ಸಂವತ್ಸರದ ಆವರಣದಲ್ಲಿ ಈ ದಿನ ನಡೀತಾ ಇದೆ. ಈ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತದ್ದು ನಮ್ಮೆಲ್ಲ ಸಾರ್ವಜನಿಕರಿಗೂ ಕೂಡ ಬಹಳ ಅನುಕೂಲಕರವಾದಂತಹ ವಿಷಯ ಅಂತ ಹೇಳಿ ಬಯಸ್ಕೊಳ್ತಾ ಇದ್ದೀವಿ. ಗ್ರಾಮಾಡಳಿತ ಗ್ರಾಮಾಡಳಿತ ಮತ್ತು ಜಿಲ್ಲಾಡಳಿತದ ಎಲ್ಲ ಸರ್ವ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಗ್ರಾಮಗಳ ಸರ್ವೋತ್ತಮ ಅಭಿವೃದ್ಧಿ, ಗ್ರಾಮದ ಕಟ್ಟಗಳ ವ್ಯಕ್ತಿಗೂ ಕೂಡ ಸರ್ಕಾರದ ಸಕಲ ಸೌಲಭ್ಯಗಳನ್ನು ಕೂಡ ಮುಂದಿಸುವಂತಹ ಒಂದು ಕೆಲಸ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಾರಂಭವಾದಂತಹ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ. ಜಿಲ್ಲಾಧಿಕಾರಿಗಳ ಕಡೆ, ಹಳ್ಳಿಯ ಕಡೆ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಿದೆ. ಬಿಲ್ಡಿಂಗ್ ಗಳಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಎರಡು ಕಾರ್ಡ್ಗಳು ನಾಲ್ಕು ಕಾರ್ಡ್ಗಳು ಅಂತ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಲಿದೆ. ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಏ ರಾಯಣ್ಣ, ನೀನು ಅಪ್ಪ ನೀ ನೆಕ್ಸ್ಟ್ ಅಡುಗೆ ಅವನಾ? ಹಾಂ, ನೀ ಕೇಳಿದ್ರೆ ಪದ ಕೆಲಸ ಅಂತ. ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಈಗ ಈ ತಾಲೂಕಿನಲ್ಲಿ ಎಷ್ಟು ಇಲ್ಲ ಆತ್ಮೀಯ ಬಂಧುಗಳೇ, ಈಗಿನ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಗ್ರಾಮ ವಾಸ್ತವ ಕಾರ್ಯಕ್ರಮ ಇವತ್ತು ಬಾಗೇಪುರ ತಾಲೂಕಿನ ಬಗ್ಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದಾರೆ. ಅದನ್ನ ಮಾನ್ಯ ಸಚಿವರು ಮಾನ್ಯ ಜಿಲ್ಲಾಧಿಕಾರಿಗಳು ವೀಕ್ಷಣೆಯನ್ನ ಮಾಡಿ ವೇದಿಕೆಗೆ ಆಗಮಿಸಲಿದ್ದಾರೆ. ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಮ್ಮ ಸೌಲಭ್ಯವಾಗಿ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತ್ ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಆಗಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ. ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆ, ಗ್ರಾಮ ಪಂಚಾಯತ್ ಸೋಮನಾಥ ಗ್ರಾಮೀಣ ಮತ್ತು ಪಂಚಾಯತ್ ಇಲಾಖೆ ವತಿಯಿಂದ ನರೇಗಾ ಯೋಜನೆಯ ಸೌಲಭ್ಯಗಳ ಬಗ್ಗೆ
ಗ್ರಾಮಗಳ ಸೌಲಭ್ಯಗಳ ಬಗ್ಗೆ ಕೂಡ ನಮ್ಮ ಶಿಕ್ಷಣ ಇಲಾಖೆಯಿಂದ ರಾಷ್ಟ್ರೀಯ ಹಸಿರುಪಡೆ ಬೇಡ ಪಾಟ್ಕರ್ ಇಕೋಕ್ಲಬ್ನ ವತಿಯಿಂದ ನಾವು ಆಗ್ತಕ್ಕಂತಹ ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ರೇಷ್ಮೆ ಇಲಾಖೆ ಮತ್ತೆ ನಮ್ಮ ಆರೋಗ್ಯ ಇಲಾಖೆಯಿಂದ ಬಹಳಷ್ಟು ಸ್ಥಾನಗಳನ್ನಾಗಿ ದಂತ ಚಿಕಿತ್ಸೆ ಬಗ್ಗೆ ಆಗಿರಬಹುದು ಮತ್ತೆ ಈ ಆರೋಗ್ಯ ಇಲಾಖೆಯಿಂದ ಉಚಿತ ಒಂದು ಆರೋಗ್ಯ ತಪಾಸಣಾ ಹಾಸ್ಪಿಟಲ್ಗಳಿಂದ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಫಿಸಿಯೋಥೆರಪಿಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ದೊರೆತಕ್ಕಂತಹ ಸೌಲಭ್ಯಗಳ ಬಗ್ಗೆ ವಿಶೇಷವಾಗಿ ಮಕ್ಕಳ ಸಾಗಾಣಿಕೆ ಆಗಿರಬಹುದು ಬಾಲ್ಯ ವಿವಾಹ ಆಗಿರಬಹುದು ಈ ಎಲ್ಲವನ್ನು ಕೂಡ 1098 ಬಗ್ಗೆ ಕೂಡ ಪ್ರಥಮ ಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಕೃಷಿ ಮತ್ತು ಇಲಾಖೆ ಮತ್ತು ಕೃಷಿ ಒಳ್ಳೆಯಿಂದ ಪ್ರಶ್ನ ಅಭಿಯಾನ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೃಷಿ ಇಲಾಖೆ ಅತ್ಯಂತ ಅದ್ಭುತವಾದ ಈ ಕ್ರಮ ವೆಂಕಟೇಶ್ವರು ಮನೆ ಪ್ರತಿಯೊಂದು ಮತ್ತು ಜಿಲ್ಲಾಧಿಕಾರಿಗಳವರ ಜೊತೆ ಎಚ್ಚರಿಕೋಬೇಕು ಅಂತೇಳಿ ಹೇಳಿಕೆ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ ಎಲ್ಲಕ್ಕಿಂತ ಮುಖ್ಯ ಅಗ್ರಿಕಲ್ಚರು ಮತ್ತೆ ನಿಮ್ಮ ಹೆಲ್ತ್ ಕ್ಲಿನಿಕ್ ಅಂತ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆ ಅವೇರ್ನೆಸ್ ಪ್ಲಸ್ ಬಿ ಪಿ ಶುಗರ್ ಅವ್ರಿಗೆ ನೋಂದಣಿ ಮಾಡ್ಕೊಳ್ತೀವಿ. ಏನಮ್ಮ ಆಶಾ ಕಾರ್ಯಕರ್ತರು ಮಹಿಳೆಯರು ಹಂಗಿದ್ದೀರಮ್ಮ ನೀವು ಚೆನ್ನಾಗಿದ್ದೀರಿ ಜನಗಳ ಹಂಗಿಟ್ಟಿದ್ದೀರಿ ಆರೋಗ್ಯ ಹೌದಾ ಹಂಗಿದ್ರೆ ಸರಿ ನಿಮ್ಮ ಆರೋಗ್ಯ ನೋಡಿದ್ರೆ ಜನಗಳ ಆರೋಗ್ಯ ಇದ್ದಾರೆ ಹೌದೌದು ಇದು ಮೂರು ತಾಲೂಕಲ್ಲೂ ನೋಡ್ತೀವಿ ಸರ್ ಗೋರಿಬಿಂದರು ಗುಡಬಂಡೆ ಮತ್ತು ಬಾಗೇಪಲ್ಲಿಯಲ್ಲಿ ಇಲ್ಲೊಂದು 5,000 ಜನ ಚಿಲ್ಡ್ರನ್ಸ್ ಚಿಕ್ಕ ಡಿಸೇಬಲ್ಸ್ ಇದ್ದಾರೆ ಸೊ ಅವರು ಯಾವುದೇ ಮನೆಯಿಂದ ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ ಸರ್ ಆದ ಕಾರಣ ನಾವು ಮನೆ ಹತ್ರನೇ ಹೋಗ್ಬಿಟ್ಟು ಫಿಸಿಯೋಥೆರಪಿ ಮಾಡ್ತೀವಿ ಮಕ್ಕಳಿಗೆ ಮತ್ತು ಅವ್ರಿಗೆ ಏನಾದರೂ ರಿಕ್ವೈರ್ಮೆಂಟ್ ಇರುತ್ತೆ ಸರ್ ವೀಲ್ ಚೇರು ಸ್ಕ್ರ್ಯಾಚಸ್ ಎಲ್ಲ ಮೊನ್ನೆ ಒಂದು 200 ವೀಲ್ ಚೇರ್ಸ್ ನಾವು ಇದು ಮಾಡ್ತೀವಿ ಸರ್ ನಮ್ಮ ಟ್ರಸ್ಟ್ ಕಡೆಯಿಂದಲೇ ಮತ್ತು ಇವಾಗ ಇನ್ನೊಂದು 150 ಇದು ಮಾಡ್ತೀವಿ ಸರ್ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಸರ್ ವಯಸ್ಸಾದವ್ರಿಗೆ ಲಕ್ವಾಯ್ ಮೋಸ್ಟ್ ಬಂದಿರೋರಿಗೆ ಮತ್ತು ಬ್ಯಾಕ್ ಪೇನ್ ಇರೋರಿಗೆ ಸೊ ಫಿಸಿಯೋಥೆರಪಿಯಿಂದ ಫೀಡ್ಬ್ಯಾಕ್ ಅವರಿಗೆ ಕೊಡ್ತಾರೆ ಸರ್ ನಮಗೆ ತುಂಬ ಹೆಲ್ಪ್ ಆಯಿತು ಇಲ್ಲಿಂದ ನಾವು ಹಾಸ್ಪಿಟ್ಲಿಗೆ ಹೋಗಿ ತುಂಬ ಪ್ರಾಬ್ಲಮ್ಸ್ ಇತ್ತು ನೀವು ಮನೆ ಹತ್ರನೇ ಬರ್ತಾ ಇದ್ದೀರಾ ಅಂತ ಹೇಳಿದ್ರು ಮತ್ತು ನಮ್ಮ ಪಿ ಎಚ್ ಓ ಸರ್ ತುಂಬ ಸಹಾಯ ಮಾಡಿದ್ರು ತುಂಬ ಹೆಲ್ಪ್ ಸತ್ಯನಾರಾಯಣ ಯಾವುದೇ ನಾವು ಟ್ರಸ್ಟ್ ಕಡೆಯಿಂದ ಹೋದ್ರೆ ಕೂಡ ನಮ್ಗೆ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಸಿಗುತ್ತೆ ಸರ್ ನಮ್ಮ ಸರ್ ಕಡೆಯಿಂದ ನಮ್ಮಲ್ಲಿ ಫ್ಲೋರೈಡ್ ಜಾಸ್ತಿ ಇದೆ ಸರ್ ಫ್ಲೋರೈಡ್ ಇಂದ ಭಾಳಷ್ಟು ಸಮಸ್ಯೆ ಹೌದಾ ಹೌದು ಸರ್ ಎಷ್ಟು ಡೆಪ್ತಲ್ಲಿ ಇದೆ ಫ್ಲೋರೈಡ್ ವಾಟ್ರು ಸರ್ 1,400 ಫೀಟಿಂದ ಇದನ್ನು ಮಾಡ್ತಿದ್ದೆ ಸರ್ ವಾಟ್ರು ಈಗ ರೈನ್ ಬಿದ್ದ ಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಸರ್ ಇಂಪ್ರೂವ್ ಆಗಿರ್ಬೇಕಲ್ಲ ಈಗ ಇಂಪ್ರೂವ್ ಆಗಿದೆ ಸರ್ ಕೆರೆಗಳಲ್ಲಿ ನೀರು ತುಂಬಿಕೊಂಡ ಮೇಲೆ ಹೌದು ಸರ್ ಹೌದು ಸರ್ ಸ್ವಲ್ಪ ನೀರು ಅಲ್ಲೇ ಅಂತರ್ಜಲ ಅಂತರ್ಜಲ ಸ್ವಲ್ಪ ವೃದ್ಧಿ ಆಗಿರ್ಬೇಕಲ್ಲ ಹೌದು ಸರ್ ಆಗಿದೆಯಾ ಆಗಿದೆ ಸರ್ ಇದ್ರ ಜೊತೆಗೆ ಯುರೇನಿಯಮ್ನು ಆಕ್ಟಿವಿಟಿ ಜಾಸ್ತಿ ಇದೆ ಅಂತೇಳಿ ಅದರದ್ದು ಪ್ರಾಬ್ಲಮ್ ಆ ನೀರು ಕುಡಿಯೋದ್ರಿಂದ ಏನು ಬೋನ್ಸ್ಗೆ ಎಫೆಕ್ಟ್ ಆಗುತ್ತೆ ಸರ್ ಅದೇ ಬೋನ್ಸ್ ಪೇಯ್ನು ಹೌದು ಸರ್ ಇದ್ಯಾವುದು ಆರ್ಥರೈಟಿಸು ಹೌದು ಸರ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದಂತಹ ಮನೆಯ ವ್ಯಕ್ತಿಗಳು ಕೂಡ ಸರ್ಕಾರದ ಯೋಜನೆಗಳಂತಹ ಒಂದು ಮಹತ್ವಾಕಾಂಕ್ಷೆಯ ದೂರದೃಷ್ಟಿಯ ಮತ್ತು ಸಮೀಪ ಕಾರ್ಯಕ್ರಮ ಶುಗರ್ ಆಯ್ತಾರೆ ನೋಡಿ ಚೆಕ್ ಮಾಡಿ ಚೆಕ್ ಮಾಡಿಸ್ತೀಯಾ ಸ್ವಲ್ಪ ಎಲ್ಲಿನೂ ಕಡೆ ಜನ
ಶುಗರ್ ಅಂತ ಕೇಳ್ತಾರೆ. ಅವೇರ್ನೆಸ್ ಮಾಡಿಸ್ಬೇಕ್ರೆ ಪ್ರಜರೇ ಬರ್ತಿರೋದು ಹೇಗೆ ಕಾಯಿಲೆ ಶುಗರ್ ಪರವಾಗಿಲ್ಲ ನಾರ್ಮಲ್ ಎಂತ ವಯಸ್ಸು 40 ತಿಳಿದಂತೆ 75 ಇಲ್ಲ ಆದ್ಮೇಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದು ಇಂತಹ ಒಂದು ಅಭೂತಪೂರ್ವ ಮಾಡೋಣ.
ಶಿವನು ಗೌರವಾಶಿಸರೆ ಶ್ರೀಮತಿ ಆರ್ ಲತಾ ಐಎಎಸ್ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಇವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀಮತ ಸಂತೋಷ್ ಕುಮಾರ್ ಮಾನ್ಯ ಉಪವಿಭಾಗಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರಿಗೆ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಕಾರ್ಯಕ್ರಮ ವೇದಿಕೆ ಮೇಲಿರುವಂತಹ ಶ್ರೀಮತಿ ರತ್ನಮ್ಮ ಮಲ್ ರೆಡ್ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸೌಂದರ್ಪುರ ಗ್ರಾಮ ಪಂಚಾಯತ್ ಇವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀಮತಿ ವಿಶ್ವರಮ್ಮ ವೆಂಕಟೇಶ್ ಮಾನ್ಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸೌಮ್ಯಪುರ ಇವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಜಿಲ್ಲಾ ಡಿಎಚ್ಒ ಆದಂತಹ ಇಂದಿರಾ ಕಬಾಡೆ ಮೇಡಮ್ ಅವರು ಕಾರ್ಯಕ್ರಮ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಯಶಸ್ವಿನಿ ಮೇಡಮ್ ಉಪನಿರ್ದೇಶಕರು ಇಲಾಖೆ ಅವರು ಕಾರ್ಯಕ್ರಮದ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಚ್ ಎನ್ ಮಂಜುನಾಥ ಸ್ವಾಮಿ ಇವೋ ಬಾಗೇಪಲ್ಲಿ ತಾಲೂಕು ಸಾಹೇಬರು ಕಾರ್ಯಕ್ರಮ ಹೇಳಿಕೆ ಇದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮ ತರಲು ಸ್ವಾಗತವನ್ನು ಬಯಸ್ತೇವೆ. ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದೆ. ಅದೇ ರೀತಿ ಪತ್ರಕರ್ತ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ವೇದಿಕೆ ಮುಂದಾಗಲಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದೀವಿ. ಅದೇ ರೀತಿ ಪರಿಸರವನ್ನು ಬೆಳೆಸಿ ಆದಕ್ಕಂತಹ ಒಂದು ನಾನ್ನೊಡೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವತಿಯಿಂದ ಜಿಲ್ಲಾಧಿಕಾರಿಗಳಲ್ಲಿ ಹಳ್ಳಿ ಕಡೆ ಇರತಕ್ಕಂತಹ ಈ ಕಾರ್ಯಕ್ರಮವನ್ನ ಇವತ್ತು ಸರ್ಕಾರ ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಾಗೇಪಲ್ಲಿ ತಾಲೂಕಿನ ಸೋಮನಾಥಪುರ ಗ್ರಾಮ ಪಂಚಾಯಿತಿಯ ಸೋಮನಾಥಪುರ ಗ್ರಾಮದಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡತಕ್ಕಂತಹ ಗೌರವಾನ್ವಿತ ಸಚಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ಅತಿಥಿಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸತಕ್ಕಂತಹ ಸರ್ವರಿಗೂ ಅನಂತ ಅನಂತ ಧನ್ಯವಾದ ಅರ್ಪಿಸುತ್ತಾ ಈಗ ಕಾರ್ಯಕ್ರಮದಲ್ಲಿ ಪ್ರಾಸಂಗ ಮಾಡಬೇಕು ಅಂತೇಳಿ ಡಾಕ್ಟರ್ ಚಿನ್ಕೈ ವಾರ್ಮೇರ್ ಅವರನ್ನ ಮನವಿ ಮಾಡಿಕೊಂಡು ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಈ ದಿನ ಏನು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಜಿಲ್ಲೆಗಳ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಎನ್ ನಾಗರಾಜ್ ಸರ್ ಅವರೇ ಹಾಗೂ ಈ ವೇದಿಕೆ ಮೇಲಿರುವ ಸೋಮನಾಥಪುರದ ಅಧ್ಯಕ್ಷರಾದ ರತ್ನಮ್ಮ ಅವರೇ ಹಾಗೂ ಉಪಾಧ್ಯಕ್ಷರಾದ ಈಶ್ವರಮ್ಮ ಅವರೇ ಹಾಗೂ ಸದಸ್ಯರಾದ ವೆಂಕಟರಮಣ ಅವರೇ ಹಾಗೂ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆದ ಸಂತೋಷ್ ಕುಮಾರ್ ಅವರೇ ಡಿಎಚ್ಒ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಅಧಿಕಾರಿ ಮಿತ್ರರೇ ಹಾಗೂ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಒಂದು ಹಳ್ಳಿಗೆ ಭೇಟಿ ಮಾಡ್ತಾರೆ. ಸೊ ಅವತ್ತೆಲ್ಲ ಇದ್ದು ಅವತ್ತು ಈವನ್ ರಾತ್ರಿ ಕೂಡ ಅಲ್ಲೇ ವಾಸ್ತವ್ಯ ಮಾಡಿ ನೆಕ್ಸ್ಟ್ ಡೇ ಆ ಊರಿನಿಂದ ತೆರಳ್ತಾರೆ. ಸೊ ಅದು ಅವ್ರ ಜೊತೆನಲ್ಲಿ ಅವರಷ್ಟೇ ಅಲ್ಲ ಸಾಕಷ್ಟು ಅಧಿಕಾರಿಗಳು ಕೂಡ ಅಲ್ಲಿ ಬರ್ತಾರೆ ಅಲ್ಲಿ ಇರ್ತಾರೆ. ಪ್ಲಸ್ ಅಲ್ಲಿನ ಸಮಸ್ಯೆಗಳನ್ನ ಕೇಳಿ ಆದಷ್ಟು ಅಲ್ಲೇ ಅದಕ್ಕೆ ಏನು ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿಸೋದಿರ್ಬೋದು ಅದನ್ನ ಮಾಡಬೇಕು. ಅದಕ್ಕೆ ಮುಂಚೆನೆ ಒಂದು ವಾರದ ಮುಂಚೆ ಅಲ್ಲಿ ಏನು ಹಳ್ಳಿಗಿರ್ಬೋದು ಅಥವಾ ಅದು ಆಕ್ಚುಲಿ ನಮಗಿರೋದು ಬರೀ ಗ್ರಾಮ ಆ ಒಂದು ಗ್ರಾಮ ತಗೊಳ್ಳಿಂತ ಬಟ್ ನಮ್ಮ ಜಿಲ್ಲೆಗಳಲ್ಲಿ ನಾವ್ ಏನ್ ಮಾಡ್ತೀವಿ ಆ ಪಂಚಾಯತಿನಲ್ಲಿರೋ ಆದಷ್ಟು ಸಮಸ್ಯೆಗಳನ್ನ ತಗೊಳ್ತೀವಿ. ಒಂದ್ಸಲಿ ಹೋದಾಗ ಹತ್ರದಲ್ಲಿರೋ ಎಲ್ಲರೂ ಬರ್ತಾರೆ. ಸೊ ಹಾಗಾಗಿ ಗ್ರಾಮ ಪಂಚಾಯತಿನ ತಗೊಳ್ತೀವಿ. ಮತ್ತು ಬರೀ ಕಂದಾಯ ಇಲಾಖೆ ಪ್ರಾಬ್ಲಮ್ಸ್ ಅಂತಲ್ಲ ಫುಲ್ಲು ಎಲ್ಲಾ ಇಲಾಖೆಗಳ ಸಮಸ್ಯೆಗಳನ್ನು ಕೂಡ ನಾವು ಜನರಲ್ಲಿ ಕೇಳ್ತೀವಿ. ಸೊ ಆ ಒಂದು ಪ್ರಾಕ್ಟೀಸ್ ನಮ್ಮ ಜಿಲ್ಲೆನಲ್ಲಿ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಈ ಏನ್ ನಾವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಇದರಲ್ಲಿ ನಾವು ಸುಮಾರು ಏನು ಇಲ್ಲಿವರೆಗೂ 4 ಮಾಡಿದ್ದೀವಿ ಹಿಂದೆ ಪ್ರತಿ ತಾಲೂಕಲ್ಲೂ.
ಸೊ ಅಲ್ಲಿ ಅಲ್ಲಿ ಪ್ರಕಾರ ಸುಮಾರು 2012 ಅರ್ಜಿಗಳನ್ನ ನಾವು ವಿಲೇವಾರಿ ಮಾಡಿದೀವಿ ಈ ಏನು 4 ಇದರಲ್ಲಿ. ಸೊ ಇವತ್ತು ಕೂಡ ನಮಗೆ ಬೆಳಿಗ್ಗೆಯಿಂದ ಸಾಕಷ್ಟು ಬರ್ತಿದೆ, ಮತ್ತೆ ಮುಂಚೆ ಕೂಡ ಒಂದು ವಾರದಿಂದ ನಮ್ಮ ತಹಶೀಲ್ದಾರ್ ಅವ್ರ ಟೀಮು ಸಾಕಷ್ಟು ಇಲ್ಲಿ ಅದು ಪೆನ್ಷನ್ ಸ್ಯಾಂಕ್ಷನ್ ಇರ್ಬೋದು ಅಥವಾ ಪಡೆದೆ ಇಲ್ಲಂತೂ ಬಹಳ ಜನ ಬಹಳ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನಾನೇನೋ ಈ ಊರಿನ ಮಗಳೇನೋ ಅನ್ನೋ ತರ ಅಷ್ಟು ಅಂದ್ರೆ ಬಹಳನೇ ಪ್ರೀತಿ ತೋರಿಸಿದ್ರು. ಇಷ್ಟು ಕಡೆ ದೃಷ್ಟಿ ತಗ್ಬಿಟ್ರ ಗೊತ್ತಿಲ್ಲ ನನ್ಗಂತೂ ಗೊತ್ತಾರ್ದಾಗಿನಲ್ಲೆಲ್ಲ ಮಾಡಿದ್ರು, ಬಹಳನೇ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಅದಲ್ಲದೆ ಅಲ್ಲಿ ಪ್ರಾಬ್ಲಮ್ಸ್ ಗಳಲ್ಲೆಲ್ಲ ಸಾಕಷ್ಟು ಹೇಳಿದ್ರು. ಅಲ್ಲಿ ನಾವು ಲೈಕ್ ಅಲ್ಲೊಂದು ಬೆಸ್ಕಾಮ್ ಲೈನ್ ಹೋಗಿದೆ, ಅದೊಂದು ರಾಂಗ್ ಆಗಿ ಅಂದ್ರೆ ಅಲ್ಲಿ ಇಲ್ಲ ಜನ ನಿಬಿಡ ಪ್ರದೇಶ ಆಗಿದೆ ಅಂದ್ರು. ಅಲ್ಲೇನೆ ನಮ್ಮ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಬಹಳ ಪ್ರೀತಿ ತೋರಿಸಿದೀರಾ ಅಡುಗೆ ನಾನು, ಥ್ಯಾಂಕ್ ಯು ಸೋ ಮಚ್. ಮಾನ್ಯ ಜಿಲ್ಲಾಧಿಕಾರಿಗಳು, ಮೇಡಮ್ ಅವರು ಬೆಳಗ್ಗೆನೆ 10:00 ಬಂದು ಗ್ರಾಮ ಪ್ರದರ್ಶನ ಮಾಡಿ ಅದ್ಮೂರಿಯಾಗಿ ಸ್ವಾಗತವನ್ನು ಪಡೆದು ಈಗ ಎಲ್ಲ ಒಂದು ಸಮಸ್ಯೆಗಳನ್ನು ವಿಚಾರಣೆ ಮಾಡಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಮಹತ್ವದ ಬಗ್ಗೆ ಕಡೆ ಹೇಳ್ಕೊಡಿದ್ರು. ಮೇಡಮ್ ಅವರಿಗೆ ಧನ್ಯವಾದ ನಡೆಸುತ್ತಾ ಈಗ ಶ್ರೀಮಂತ ಕಾರ್ಯಕ್ರಮ ಆರೋಗ್ಯ ಇಲಾಖೆ ಮತ್ತು ದೈವಿಗೆ ಬರಬೇಕು. ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಬೆಳಗ್ಗೆಯಿಂದ ಕಾಲಿದ್ದಾರೆ. ಅದಕ್ಕೋಸ್ಕರ ಮೊದಲನೇದಾಗಿ ಆರೋಗ್ಯ ಇಲಾಖೆ ಮಾನ್ಯ ಗೌರವಾನ್ವಿತ ಸದಸ್ಯರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ವೇದಿಕೆ ಅನ್ನತಕ್ಕಂತಹ ಆರತಿ ಗಣ್ಯರು, ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಕೂಡ ಶ್ರೀಮಂತ ಕಾರ್ಯಕ್ರಮ, ಬೂದಲಪಲ್ಲಿ ರಜನಿ, ಸೋಮನಾಥ ಉಮಾ, ಸೋಮನಾಥ ಹರಿತ, ಈಗಲಕಲ್ಲಿ ಮಾಧವಿ, ರಾಜವಾರ್ಪಲ್ಲಿ ಪ್ರಯಾಗ ಸಿದ್ಧರಾಗಬೇಕು, ಅದನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರಿಗೆ ಮನವಿ ಮಾಡ್ತಾ ಇದ್ವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರಿಂದ 5 ಜನರಿಗೆ ಒಂದು ಶ್ರೀಮಂತ ಕಾರ್ಯಕ್ರಮ, ಸುಮಾರು 30 ಜನರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆ ವತಿಯಿಂದ ನೆರವೇರಿಸ್ತಾ ಇದ್ದಾರೆ. ಈಗ 5 ಜನಕ್ಕೆ ಸಾಂಕೇತಿಕವಾಗಿ ಸನ್ಮಾನ್ಯ ಸಚಿವರು ಹಾಗೂ ಮೇಡಮ್ ಅವರು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಬೇಕು. ಅವರು